ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಹನ್ನೊಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಮಹೋನ್ನತನಾದ ಕರ್ತನು ನಿನ್ನ ಆಶ್ರಯವಾಗಿಯೂ ನಿವಾಸ ಸ್ಥಾನವಾಗಿಯೂ ಮಾಡಿಕೊಂಡಿದ್ದರಿಂದ ಕೇಡು ನಿಮ್ಮನ್ನು ಮುಟ್ಟದು ಹಳೆ ಉಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ತೊಂಬತ್ತೊಂದನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನ ಈ ಕೆಟ್ಟ ದಿನಗಳಲ್ಲಿ ನಿಜವಾಗಿ ಪ್ರತಿಷ್ಠೆ ಮಾಡಿದವರು ಮಾತ್ರ ತಪ್ಪಾದ ಬೋಧನೆಗಳಿಗೆ ಸಿಲುಕದಂತೆ ದೇವರು ವ್ಯವಸ್ಥೆ ಮಾಡಿದ್ದಾರೆ ಪ್ರತಿದಿನ ನಾವು ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ಅಭಿಷೇಕಿಸಿದ ದೈವಿಕ ಅನುಗ್ರಹವನ್ನು ಕುರಿತು ಹೆಚ್ಚೆಚ್ಚಾಗಿ ಪ್ರಶಂಸಿಸಲು ಕಲಿಯುತ್ತಿದ್ದೇವೆ ಮತ್ತು ದೈವಿಕ ವಾಕ್ಯ ಮತ್ತು ಯೋಜನೆಯ ಆಂತರಿಕ ಶಕ್ತಿ ಮತ್ತು ಸೌಂದರ್ಯವನ್ನು ನೋಡಲು ಅನುಮತಿಸಿದ್ದರಿಂದ ಹೆಚ್ಚೆಚ್ಚಾಗಿ ಪ್ರಶಂಸಿಸಲು ಕಲಿಯುತ್ತಿದ್ದೇವೆ ಹಾಗಿರುವಾಗ ನಾವು ದೈವಿಕ ಅನುಗ್ರಹದಿಂದ ಕರ್ತನಲ್ಲಿ ಬಲಗೊಂಡಿದ್ದರೆ ಮತ್ತು ಸಾವಿರಾರು ಜನರು ತಮ್ಮ ನಂಬಿಕೆ ಮತ್ತು ಸ್ಥಿರತೆಯಿಂದ ಬೀಳುತ್ತಿರುವಾಗ ಕರ್ತನು ನಮ್ಮನ್ನು ಸ್ಥಿರವಾಗಿ ನಿಲ್ಲುವಂತೆ ಮಾಡಿದ್ದರಿಂದ ನಾವು ಭಯಭಕ್ತಿಯಿಂದ ಸಂತೋಷ ಪಡೋಣ ಯಾರು ತಾವು ಬಲಶಾಲಿಗಳು ಅಂದುಕೊಂಡಿದ್ದಾರೋ ಹಾಗೂ ಕರ್ತನಿಂದ ಉತ್ತಮ ಬೆಂಬಲವನ್ನು ಹೊಂದಿದ್ದೇವೆ ಎಂದುಕೊಂಡಿದ್ದಾರೋ ಅಂಥವರು ಹೆಮ್ಮೆಯುಳ್ಳವರಾಗಿರದೆ ಇರಲಿ ಮತ್ತು ತಾನು ಬೀಳದಂತೆ ಎಚ್ಚರ ವಹಿಸಲಿ ಕರ್ತನಿಗಾಗಿ ನಾವು ದೀನ ಸ್ವಭಾವದವರು ಮತ್ತು ಉತ್ಸಾಹವುಳ್ಳವರಾಗಿರುವುದಕ್ಕೆ ನಾವು ಪಾಲಿಸುವ ನಿಯಮದಿಂದಲೇ ನಾವು ದೊಡ್ಡ ಆಶೀರ್ವಾದಗಳನ್ನು ಪಡೆದಿದ್ದೇವೆ ಮತ್ತು ಅದೇ ನಿಯಮಗಳನ್ನು ಕೊನೆಯವರೆಗೂ ಅಂದರೆ ನಾವು ಮಾರ್ಪಾಡಾಗುವವರೆಗೂ ಮತ್ತು ನಮ್ಮ ಬಲಹೀನತೆಯಲ್ಲಿ ಆರಂಭವಾದ ಕೃಪೆಯು ನಮ್ಮ ಮಹಿಮೆಯಲ್ಲಿ ಸ್ಥಾಪಿತವಾಗುವವರೆಗೂ ದೀನ ಸ್ವಭಾವವುಳ್ಳವರು ಮತ್ತು ಉತ್ಸಾಹವುಳ್ಳವರೂ ಆಗಿರಬೇಕು